ಪ್ರಶ್ನೆಯಾಗಿಯೇ ಉಳಿದ ಶಂಕರ್ನ ಕನಸು. ಮುನ್ನೆಲೆಗೆ ಬಾರದ ರೋಪ್ ವೇ ವಿಚಾರ, ಮುಂದುವರೆದ ಆರೋಪ ಪ್ರತ್ಯಾರೋಪಗಳು. ರಸ್ತೆಯಲ್ಲಿ ರಾರಾಜಿಸಿದ ಶ್ರೀರಾಮನ ಕಟೌಟ್ಗಳು, ಬ್ಲೇಡ್ನಿಂದ ಹರಿದ ಕಿಡಿಗೇಡಿಗಳು, ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ. ಅಂತಾರಾಷ್ಟ್ರೀಯ ದಿಗ್ಗಜರ ಸಮಾಗಮ, ಕ್ರಿಕೆಟ್ ಪಂದ್ಯಾವಳಿಗೆ ಕಾತುರ, ನೂತನ ಕ್ರೀಡಾಂಗಣಕ್ಕೆ ಸಾಕ್ಷಿಯಾಗಲಿರುವ ಸತ್ಯಸಾಯಿ ಗ್ರಾಮ. ಮನೆ ಬಾಗಿಲಿಗೆ ಸರ್ಕಾರಿ ಸೇವೆ, ರಾಜ್ಯದೆಲ್ಲೆಡೆ ಜನತಾ ದರ್ಶನ, ಸ್ಥಳದಲ್ಲೇ ಸಾರ್ವಜನಿಕರಿಗೆ ಪರಿಹಾರ, ಸಚಿವ ಸುಧಾಕರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಪವ್ಯ. ದಿವಂಗತ ಶಂಕರ್ನ ಕನಸಿನ ನಂದಿ ಬೆಟ್ಟದ ನಂದಿ ರೋಪ್ ಕಾಮಗಾರಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಆರೋಪ ಪ್ರತ್ಯಾರೋಪದ ಸುಳಿಯಿಂದ ಬಿಡಿಸಿಕೊಂಡು ಮೇಲೇಳುವ ಸೂಚನೆಗಳು ಕಾಣದಿರುವುದು ಪ್ರವಾಸಿಗರ ನಿರಾಸೆಗೆ ಕಾರಣವಾಗಿದೆ. ಪ್ರಾಕೃತಿಕ ಸಂಪನ್ಮೂಲ ಮತ್ತು ಸೊಬಗಿನಿಂದ ಕೂಡಿರುವ ವಿಶ್ವವಿಖ್ಯಾತ ನಂದಿಗಿರಿಧಾಮ ಟೆಕ್ಕಿಗಳ ಫೇವರೇಟ್ ಸ್ಪಾಟ್ ಆಗಿದ್ದು ಪ್ರೇಮಿಗಳ ಸ್ವರ್ಗವೆನಿಸಿಕೊಂಡಿದೆ. ಇಲ್ಲಿನ ಸಮಶೀತೋಷ್ಣ ಹವಾಗುಣ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಆರೋಗ್ಯ ಕಾಪಾಡಲು ಕಾರಣವಾಗಿತ್ತು ಎಂಬುದು ಜಿಲ್ಲೆಗೆ ಹೆಮ್ಮೆಯ ವಿಷಯ. ಇಂತಹ ಚಾರಿತ್ರಿಕ ಐತಿಹಾಸ ಗಿರಿಧಾಮಕ್ಕೆ ರೂಪ್ವೇ ನಿರ್ಮಾಣ ಮಾಡಲು ಹಿಂದಿನ ಬಿಜೆಪಿ ಸರ್ಕಾರ 100 ಕೋಟಿ ಅನುದಾನ ಮೀಸಲಿಟ್ಟು ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವ ಭೂಮಿ ಪೂಜೆ ನೆರವೇರಿಸಿದ್ರು. 2023 ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರದಿಂದ ವಂಚಿತವಾದಂತೆ ಚಿಕ್ಕಬಳ್ಳಾಪುರದಲ್ಲಿಯೂ ಸಹ ಮಾಜಿ ಸಚಿವ ಸುಧಾಕರ್ ಸೋತು ತೆರೆಗೆ ಸರಿದರು. ನಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಚಿಂತಾಮಣಿಯ ಎಂಸಿ ಸುಧಾಕರ್ ರೂಪ್ವೇ ನಿರ್ಮಾಣದ ವಿಚಾರದಲ್ಲಿ ಸರಣಿ ಸಭೆಗಳನ್ನು ನಡೆಸಿ ಶೀಘ್ರವೇ ರೂಪ್ವೇ ನಿರ್ಮಾಣ ಮಾಡುವುದಾಗಿ ಹೇಳಿ 6 ತಿಂಗಳಾದರೂ ಭೂಮಿಯ ಸಮಸ್ಯೆ ಬಗೆಹರಿಸಿಲ್ಲ. ಈ ಬಗ್ಗೆ ಕೇಳಿದರೆ ಇಂದಿನ ಬಿಜೆಪಿ ಸರ್ಕಾರ ರೂಪ್ವೇ ನಿರ್ಮಾಣ ಸಂಸ್ಥೆಯೊಂದಿಗೆ ಎಂಒಯು ಮಾಡಿಕೊಳ್ಳದೆ ಹಾಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಎಂದು ತಿಳಿಯದು. ನಿಜ ಹೇಳಬೇಕಂದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ರೂಪ್ವೇ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಕಾಮಗಾರಿ ಪ್ರಾರಂಭಿಸಲು ಸೂಚಿಸಲಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಮತ್ತೆ ರೋಪ್ವೇ ಬಗ್ಗೆ ಮತ್ತೊಂದು ಸಭೆ ಮಾಡಿದ್ವಿ ಬೆಂಗಳೂರಿನಲ್ಲಿ ಜಿಲ್ಲಾಧಿಕಾರಿಗಳೆಲ್ಲ. ಅದು ಜಾಗ ಕೊಡುವಂಥ ವಿಚಾರದಲ್ಲಿ ಏನಾಗಿದೆ, ಅಲ್ಲಿ ಅವ್ರಿಗಿಂದೆ ಜಾಗ ಕೊಟ್ಟಿದ್ವಿ, ಅದು ಸ್ವಲ್ಪ ಕೋರ್ಟಲ್ಲಿ KATಲೆಲ್ಲ ಪೆಂಡಿಂಗ್ ಇದೆ, ಜಜ್ಮೆಂಟ್ ಕಾಯ್ತಾ ಇದ್ದೀವಿ. ಅದಕ್ಕೆ ಈಗ ಒಂದು ತೀರ್ಮಾನ ಮಾಡಿದ್ದೀವಿ. ಈಗ ಅವರು ಕೆಳಗೆ ಇರ್ತಕ್ಕಂಥ ಜಾಗ ಏನು ಲೋವರ್ ಟರ್ಮಿನಲ್ ಪಾಯಿಂಟ್ ಅಲ್ಲಿಗೆ LTP ಅಲ್ಲಿಗೆ ಈಗ 1.5 ಎಕರೆ ಈಗಾಗಲೇ ಟೂರಿಸಮ್ ಕೊಟ್ಟಿದ್ದಾರೆ. ಅದನ್ನು ಈಗ ಸದ್ಯಕ್ಕೆ ಅದಕ್ಕೆ ಹ್ಯಾಂಡ್ ಓವರ್ ಮಾಡುವಂಥದ್ದು, ಅರಣ್ಯ ಇಲಾಖೆಗೆಲ್ಲ ಪರ್ಮಿಷನ್ಸ್ಗೆ ಅಪ್ಲೈ ಮಾಡಬೇಕಾಗಿರೋದು. ಮೇಲ್ಗಡೆ ಏನು ತೋಟಗಾರಿಕೆ ಇಲಾಖೆ ಇದೆ, ಈಗ ಅವ್ರ ಜೊತೆ ನಾವು ಮಾತಾಡಿದ್ದೀವಿ. ಯಾಕಂದರೆ ಅದು ಪಾರ್ಕ್ಸ್ ಆ್ಯಕ್ಟಲ್ಲಿ ಬರೋದ್ರಿಂದ ಅದಕ್ಕೊಂದು ಸರ್ಕಾರದಲ್ಲಿ ಕ್ಯಾಬಿನೆಟಲ್ಲಿ ಬಂದು ಅನುಮತಿ ಆಗಬೇಕು. ಅದನ್ನು ಕೂಡ ನಾವು ಅವರು ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಚಿವರು, ನಮ್ಮ ಕಾನೂನು ಸಚಿವರು ಸಮ್ಮಾನ್ಯ HK ಪಾಟೀಲ್ ಸಾಹೇಬ್ರಿಗೂ ಮಾತಾಡಿದ್ದೀನಿ, ನಮ್ಮ ತೋಟಗಾರಿಕೆ ಮಂತ್ರಿಗಳು ಮಲ್ಲಿಕಾರ್ಜುನ್ ಅವ್ರಿಗೂ ಮಾತಾಡಿದ್ದೀನಿ. ಅವರೆಲ್ಲರೂ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಇನ್ನೊಂದು 15 ದಿವಸದಲ್ಲಿ ನಾವು ಅದನ್ನು ಪ್ರೊಸೆಸ್ ಮಾಡಿ ಕ್ಯಾಬಿನೆಟ್ಗೆ ತರುವಂಥದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ಕ್ಯಾಬಿನೆಟ್ಗೆ ಬಂದಾಗ 2 ಎಕರೆ ಕೊಡಬೇಕಲ್ಲಿ, ಏನೋ HTPಗೆ ನನ್ನ HTPಲ್ಲಿ ಅನ್ನೋದು UTP ಅಪ್ಪರ್ ಟರ್ಮಿನಲ್ ಪಾಯಿಂಟ್ UTP. ಸೊ ಅದಾದಮೇಲೆ ನಾವು ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಅಪ್ಲೈ ಮಾಡ್ತೀವಿ. ಏನು ಈಗ ರೋಪ್ವೇ ಹೋಗುತ್ತಲ್ಲ ಅಲ್ಲಿ ಫಾರೆಸ್ಟ್ಗೆ ನಾವು ಸುಮಾರು ಈಗ ಖಾಸಗಿ ಅವ್ರದ್ದು ಒಂದು ಹತ್ರ ಒಂದು 2 ಎಕರೆ ಅಷ್ಟು ಜಾಗ ಇದಾಗುತ್ತೆ ಅಲ್ಲಿ. ಅದ್ರ ಜೊತೆಗೆ ಫಾರೆಸ್ಟ್ದು ಪೂರ್ತಿ, ಯಾಕಂದರೆ ಕಾರಿಡಾರ್ ಬೇಕಾಗುತ್ತೆ ನಮಗೆ ನಾಳೆ ಮೇಂಟೆನೆನ್ಸ್ಗೆ ಹೋಗೋಕ್ಕೆ, ಇವೆಲ್ಲ ಬೇಕಾಗುತ್ತೆ. ಅದಕ್ಕೊಂದು ಪೋರ್ಟಲ್ ಇದೆ, ಅದಕ್ಕೆ ಪೋರ್ಟಲಲ್ಲಿ ಅಪ್ಲೈ ಮಾಡಬೇಕು. ಅದರಿಂದ ಇವೆರಡು ಆದಮೇಲೆ ಅದನ್ನು ಅಪ್ಲೈ ಮಾಡೋದಕ್ಕೆ ಮಾಡ್ತಾಯಿದ್ವಿ. ಆದಷ್ಟು ತ್ವರಿತವಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮೊನ್ನೆನೂ ದೊಡ್ಡ ಸಭೆ ಮಾಡಿದ್ವಿ. ನಮ್ಮ ಇವ್ರನ್ನೂ ಕರೆಸಿದ್ವಿ, ಯಾರು ಕಮಿಷನರ್ ನಮ್ಮ ACSO ಅನಿಲ್ ಕುಮಾರ್ ಅವರು ಬಂದಿದ್ದರು, ಮತ್ತು ನಮ್ಮ ಆರ್ಟಿಕಲ್ಚರ್ ಸೆಕ್ರೆಟರಿ ಅವರು ಬಂದಿದ್ದರು. ಎಲ್ಲರ ಜೊತೆ ಚರ್ಚೆ ಮಾಡಿ ಏನೋ ಒಂದು ಮಟ್ಟಕ್ಕೆ ಅದಕ್ಕೊಂದು ವೇಗ ಕೊಡಬೇಕು. ಇನ್ನೊಂದು ವಿಚಾರ ತಿಳ್ಕೊಬೇಕು ನೀವು, ಹಿಂದಿನ ಸರ್ಕಾರ ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ, ಏನು ಹೆಸರು ತೊಗೋಬೇಕು ಅಂತ ಗೊತ್ತಿಲ್ಲ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗೇ ಯಾರು ಇವತ್ತು ಕನ್ಸೆಷನರ್ಸ್ ಇದ್ದಾರೆ, PPP ಪ್ರಾಜೆಕ್ಟ್ ಇದೆ, ಅವ್ರ ಜೊತೆ MOU ಕೂಡ ಸೈನ್ ಆಗಿರಲಿಲ್ಲ. ತರಾತುರಿಯಲ್ಲಿ ಅವರು ಅಡಿಗಲ್ಲಿ ಹಾಕ್ಬಿಟ್ಟು ನಾವೇನೋ ಮಾಡ್ತಾಯಿದ್ದೀವಿ ಅಂತ ಹೋಗಿದ್ದಾರೆ. ಇದು ನಮ್ಮ ಸರ್ಕಾರ ಬಂದ ಮೇಲೆ MOU ಆಗಿರ್ತಕ್ಕಂಥದ್ದು, ತಮಗೆ ಈ ಮಾಹಿತಿ ಇರಲಿ. ನಾವೀಗ ಇದನ್ನು ಪ್ರಾಮಾಣಿಕವಾಗಿ ನಮ್ಮ ಜಿಲ್ಲೆಗೆ ಬಹಳ ವರ್ಷಗಳ ಬೇಡಿಕೆ ಇದು ಆಗಲೇಬೇಕು ಅಂತ ನಾವು ಹೆಚ್ಚು ಇದ್ರ ಬಗ್ಗೆ ನಾನು ಮುತುವರ್ಜಿ ವಹಿಸಿ ಇದನ್ನು ಮಾಡೋ ಕೆಲಸ. ಇನ್ನು ಇದಕ್ಕೆ ಪ್ರತ್ಯಾರೋಪ ಮಾಡಿರುವ ಮಾಜಿ ಸಚಿವ ಕೆ ಸುಧಾಕರ್, ಎಲ್ಲ ಆಗಿದೆ, ಅವರಿಗೆ ಕ್ರೆಡಿಟ್ ತಗೊಳ್ಳೋಕ್ಕೆ ಹೊಸ ಯೋಜನೆ ಮಾಡುವುದಕ್ಕೆ ಯೋಗ್ಯತೆ ಹಣ ಇಲ್ಲ,
ಎಲ್ಲ ಉಚಿತ ಉಚಿತ ಅಂತ ನೀಡ್ತಾ ಇರುವ ಕಾಂಗ್ರೆಸ್ ಸರ್ಕಾರ ಕೃಷಿ ಸಮ್ಮಾನ್ ಯೋಜನೆಯಿಂದ ರೈತರನ್ನ ಪಕ್ಕಕ್ಕೆ ಇಟ್ಟು ಮೋಸ ಮಾಡ್ತಾ ಇದ್ದಾರೆ. 5 ಕೆಜಿ ಕೊಡ್ತೀವಿ ಅಂದ್ರೂ ಕೊಡ್ಲಿಲ್ಲ, 200 ಯೂನಿಟ್ ಕರೆಂಟ್ ಕೊಟ್ಟಿಲ್ಲ, ವಿದ್ಯಾನಿಧಿ ತೆಗೆದು ಬಿಟ್ರು, ಇವರ ಗ್ಯಾರಂಟಿಗೆ ಬರ ತಗುಲಿದ. ರೈತರು ಅಡಕತ್ತರಿಯಲ್ಲಿ ಸಿಲುಕಿಕೊಂಡಿರುವುದೇ ಈ ಸರ್ಕಾರದ ಉಚಿತ ಎಂದು ಆರೋಪಿಸಿದ್ರು. ಎಲ್ಲ ಆಗಿದೆ, ಅವರಿಗೆ ಕ್ರೆಡಿಟ್ ತಗೊಳ್ಳೋಕ್ಕೆ ಯಾವುದು ಹೊಸ ಯೋಜನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಅಥವಾ ಹಣ ಕೂಡ ಅವ್ರ ಹತ್ರ ಇದೆಯೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಇವತ್ತು ಉಚಿತ 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 ಅಂತ ಹೇಳ್ತಾ ಇರತಕ್ಕಂಥ ಸರ್ಕಾರಗಳು ಇವತ್ತು ಇವತ್ತು ಕೃಷಿ ಸಮ್ಮಾನ್ ಯೋಜನೆಯಿಂದ ಅವರನ್ನು ದೂರ ಇಟ್ಟಿದ್ದಾರೆ ರೈತರಿಗೆ. 4,000 ರೂಪಾಯಿ ಹಣ ಆಗ್ತಾ ಇಲ್ಲ, ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ತೆಗೆದಾಕಿದ್ದಾರೆ. 5 ಕೆಜಿ ಅಕ್ಕಿ ಕೊಡ್ತೀನಿ ಅಂದರೂ ಕೊಡಲಿಲ್ಲ, 200 ಯೂನಿಟ್ ಕರೆಂಟ್ ಕೊಡ್ತೀನಿ ಅಂದರೂ 200 ಯೂನಿಟ್ ಕರೆಂಟ್ ಕೊಡಲಿಲ್ಲ. ವಿದ್ಯಾಸಿರಿ ಯೋಜನೆಯನ್ನು ತೆಗೆದುಬಿಟ್ರು. ರೈತರ ಮಕ್ಕಳು ಏನು ತಪ್ಪು ಮಾಡಿದರು? ಶಿಕ್ಷಣಕ್ಕೆ ಕೊಡ್ತಾ ಇದ್ದಂಥ ಅನುದಾನವನ್ನು ಕಡಿತ ಮಾಡಿದರು, ರೈತರು ಕೊಡೋ ಅನುದಾನವನ್ನು ಕಡಿತ ಮಾಡಿದರು. ಹಾಗೆ ಇವತ್ತು ಈವನ್ ಕರೆಂಟು ಯಾರಿಗೆ ಇವತ್ತು ದುರಸ್ತಿ ಮಾಡ್ಕೊಳ್ಬೇಕಾಗಿದೆ, ಇವತ್ತು ಕನೆಕ್ಷನ್ಗೆ ಸರ್ವಿಸ್ ಮಾಡ್ಕೊಳ್ಬೇಕು, ಸುಮಾರು 50,000 ರೂಪಾಯಿ ಖರ್ಚಾಗ್ತಾ ಇದೆ. ಇವರು ರೈತನ ಉದ್ಧಾರ ಮಾಡ್ತಾರ? ಇವ್ರ ಗ್ಯಾರಂಟಿ ಏನಪ್ಪ ಅಂದರೆ ಬರ ಗ್ಯಾರಂಟಿ ಆಗಿದೆ, ಆತ್ಮಹತ್ಯೆ ಗ್ಯಾರಂಟಿ ಆಗಿದೆ, ಉಚಿತ ಆಗಿದೆ. ಅದಕ್ಕೆ ಹಣ ಇಲ್ಲ ಅಷ್ಟೇ. ಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡು ರೈತರು ಇವತ್ತು ಆತ್ಮಹತ್ಯೆಗಳನ್ನು ಉಚಿತವಾಗಿ ಮಾಡ್ಕೊಳ್ತಾ ಇದ್ದಾರೆ. ಇದೇ ಈ ಸರ್ಕಾರದ ಬಹುಮಾನ. ಕಲವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀರಾಮನ ಭಾವಚಿತ್ರವಿದ್ದ ಕಟೌಟ್ ಅನ್ನು ಕಿಡಿಗೇಡಿಗಳು ಹರಿದ ವಿಚಾರವಾಗಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಆರೋಪಿಗಳು ಬಹಿರಂಗವಾಗಿ ಕ್ಷಮೆ ಕೇಳುವಂತೆ ಸಂಸದ ಮುನಿಸ್ವಾಮಿ ಪೊಲೀಸರಲ್ಲಿ ಒತ್ತಾಯಿಸಿದ್ದಾರೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ 21ನೇ ತಾರೀಕು ಶೋಭಾಯಾತ್ರೆ ನಡೆಸಲು ಮುಳಬಾಗಿಲು ಪಟ್ಟಣದ ಗುಣಗುಂಟೆ ಪಾಳ್ಯದಲ್ಲಿ ಶ್ರೀರಾಮನ ಕಟೌಟ್ಗಳನ್ನು ಹಾಕಲಾಗಿತ್ತು. ಕಳೆದ ರಾತ್ರಿ 10:44 ಸರಿಸುಮಾರಿಗೆ ಬ್ಲೇಡ್ ಹಾಕಿ ಫ್ಲೆಕ್ಸ್ ಯಾರೋ ದುಷ್ಕರ್ಮಿಗಳು ಹರಿದು ಹಾಕಿದ್ದಾರೆ. ಕಿಡಿಗೇಡಿಗಳು ಕಟೌಟ್ನಲ್ಲಿರುವ ಶ್ರೀರಾಮನ ಫೋಟೋಗಳಿಗೆ ಬ್ಲೇಡ್ ಹಾಕಿದ್ದಾರೆ. ಇದರ ಪರಿಣಾಮ ಸ್ಥಳದಲ್ಲಿ ಬಿಗುವಿನ ವಾತಾವರಣದಿಂದ ಕೂಡಿತ್ತು. ಈ ಪ್ರಕರಣದ ಹಿನ್ನೆಲೆ ಮುಳಬಾಗಿಲು ಪೊಲೀಸರಿಂದ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಪಟ್ಟಣದ ಜಹಂಗೀರ್ ಮೊಹಲ್ಲಾದಲ್ಲಿ ಶ್ರೀರಾಮನ ಫ್ಲೆಕ್ಸ್ ಇದ್ದ ಸ್ಥಳದ ಬಳಿ ಕಸಾಯಿ ಖಾನಿಗೆ ಬುಧವಾರ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಸರ್ ಕಳಿಸಿದೆ ನೋಡಿ. ಅವರೇ ಪ್ರಿಂಟ್ ಮಾಡಿಸ್ಕೊಂಡು ಕಟ್ಟಬೇಕು, ಅವರೇ ಪ್ರಿಂಟ್ ಮಾಡಿಸ್ಕೊಂಡು ಕಟ್ಟಬೇಕು. ಯಾಕಂದ್ರೆ ಅವ್ರ ಪಬ್ಲಿಕ್ ಅಲ್ಲಿ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಬೇಕು. ಆ ತಪ್ಪಾಯ್ತು ಅಂತ ಕೇಳ್ಕೊಬೇಕು. ಯಾಕಂದ್ರೆ ನಾವು ಒಂದೊಂದ್ಸಲಿನ ಬಿಟ್ಕೊಂಡು ಹೋಗ್ತಾ ಇದ್ರೆ ಈಗ ಅವ್ರದ್ದು ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಾವು ಯಾರು ಹೋಗಿ ಅವ್ರಿಗೆ ಏನು ತೊಂದರೆ ಕೊಡಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಅರ್ಥ ಆಯ್ತಾ ಅವ್ರಿಗೆ? ಅದ್ರ ಬಗ್ಗೆ ಏನಂದ್ರೆ ಪಾಕಿಸ್ತಾನ ಅಷ್ಟು ಏನಾದ್ರೂ ಈ ಭಾರತ ದೇಶದಲ್ಲಿದ್ದು ಇಲ್ಲಿ ನೆಲ ಜಲ ಗಾಳಿ ಪ್ರತಿಯೊಂದನ್ನು ಅನುಭವಿಸಿ ನಮ್ಮ ಶ್ರೀರಾಮನ ಏನು ಕಟೌಟ್ ಇತ್ತು ಅದಕ್ಕೆ ಅವರು ಬ್ಲೇಡ್ ಹಾಕ್ತಾರೆ ಅನ್ನೋದಾದರೆ ಅವರು ಇಲ್ಲಿರೋಕೆ ಇಷ್ಟ ಇಲ್ಲ ಅಂದರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಅವರು. ಅದಕ್ಕೋಸ್ಕರ ಅವ್ರು ಯಾರು ಅದನ್ನು ಮಾಡಿದ್ದಾರೆ ನೀವೇನು ಅವ್ರನ್ನ ಇಟ್ಕೊಂಡಿದ್ರೆ ಅವ್ರ ಕೈನಲ್ಲೇ ಆ ಫ್ಲೆಕ್ಸ್ ರೆಡಿ ಮಾಡಿಸಿ ಹಾಕ್ಸ್ಬೇಕು ಮತ್ತು ಅವರೇ ತಪ್ಪಾಯ್ತು ಅಂತೇಳಿ ಪಬ್ಲಿಕ್ಕಲ್ಲಿ ಹೇಳ್ಕೊಬೇಕು. ಇದು ಮಾಡ್ಕೊಂಡು ಯಾಕಂದರೆ ಇದು ಪ್ರತಿದಿನ ಇದು ನಿರಂತರವಾಗಿ ನಡೀತಾನೆ ಇದೆ. ನಾವು ಎಲ್ಲ ಕೂಡ ಹೆಚ್ಚಾಗಿ ಅಣ್ಣ ತಮ್ಮದ್ರಕ್ಕಿಂತ ಹೆಚ್ಚಾಗಿರಬೇಕು ಅನ್ನೋ ಭಾವನೆ ನಮ್ಮಲ್ಲಿದೆ.
ಕಸಾಯಿಖಾನೆಗೆ ಸೇರಿದ ಮಜ್ನು ಎಂಬುವರು ಫ್ಲೆಕ್ಸ್ ಹರಿದು ಹಾಕಲು ಕುಮ್ಮಕ್ಕು ನೀಡಲಾಗಿದೆ ಎಂದು ಆರೋಪ ಕೇಳಿಬಂದಿದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಕಸಾಯಿಖಾನೆಗೆ ಮುತ್ತಿಗೆ ಹಾಕಿ ಕೂಡಲೇ ಆರೋಪಿಯನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಸ್ಥಳದಲ್ಲಿ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಸ್ಥಳಕ್ಕೆ ಬಂದ ಸಂಸದ ಮುನಿಸ್ವಾಮಿ ಸಹ ಆರೋಪಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳ ಬಳಿ ಬಹಿರಂಗವಾಗಿ ಕ್ಷಮೆ ಹೇಳಿಸುವಂತೆ ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ಏನು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ನಮ್ಮ ದೇಶದ ಮತ್ತು ಕರ್ನಾಟಕದ ಸಂಪತ್ತನ್ನು 10,000 ಕೋಟಿ ಮುಸ್ಲಿಮ್ಸರಿಗೆ ಹಂಚ್ತೀರಿ ಅಂತ ಹೇಳಿದ್ದಾದ್ಮೇಲೆ ಭಾಗ ಇಕ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲೇ ಇದ್ದು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಏಜೆಂಟ್ಗಳಂತೆ ನಡ್ಕೊತಾ ಇದ್ದಂಥ ಕೆಲವು ಮುಸ್ಲಿಮ್ಸರು ಕಿಡಿಗೇಡಿಗಳು ಇತ್ತೀಚಿನ ದಿನಗಳಲ್ಲಿ ಮಾಲೂರಲ್ಲಿ ಮೊನ್ನೆ ನಡೆದಂಥ ಏನು ಮಾರಿಕಂಬಾ ದೀಪೋತ್ಸವದಲ್ಲಿ ಹೆಣ್ಮಕ್ಕಳು ಏನು ದೀಪೋತ್ಸವ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಹಾಕಿ ಅವರಿಗೆ ಗಾಯಗೊಳಿಸಿರ್ತಕ್ಕಂಥವ್ದು. ಮತ್ತು ನಿನ್ನೆಯಿಂದನೂ ಮುಳುಬಾಗಲು ತಾಲೂಕು ಟೌನಲ್ಲೇನು ಶ್ರೀರಾಮಚಂದ್ರ ಪ್ರಭುವಿನ ಏನು ಭಾವಚಿತ್ರ ಇರ್ತಕ್ಕಂಥ ಫ್ಲೆಕ್ಸ್ಗಳಿತ್ತು ಅದನ್ನು ಬ್ಲೇಡ್ ಹಾಕಿರ್ತಕ್ಕಂಥವ್ದು. ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅವ್ರಿಗೆ. ಈ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥವರೆಲ್ಲ ಏನು ಪಾಕಿಸ್ತಾನದಿಂದ ಬಂದಿರತಕ್ಕಂಥವರೆಲ್ಲ ದುಬೈಯಿಂದ ಬಂದಿರತಕ್ಕಂಥವರಲ್ಲ, ಅವರೆಲ್ಲ ಇಲ್ಲಿರ್ತಕ್ಕಂಥ ಹಿಂದೂಗಳೇ ಕನ್ವರ್ಟ್ ಆಗಿರ್ತಕ್ಕಂಥವ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರದ್ದು ಈದ್ ಮಿಲಾದ್ ಆಗುತ್ತೆ ನಾವೆಲ್ಲ ಜೊತೆಲಿರ್ತೀವಿ, ಅವ್ರದ್ದು ಉರುಸ್ ಆಗುತ್ತೆ ನಾವೆಲ್ಲ ಏನು ತೊಂದರೆ ಕೊಡಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಪ್ರಭು ಶ್ರೀರಾಮಚಂದ್ರರ ಏನು ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು ಆಗ್ತಾ ಇದೆ, ಅದನ್ನು ನೋಡಿ ಇವ್ರ ಕಣ್ಣಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಒಂದು ಕಡೆಯಿಂದ. ಅದಕ್ಕೋಸ್ಕರ ಇವತ್ತೇನು ಮುಳುಬಾಗ್ಲಲ್ಲಿ ಭಾವಚಿತ್ರನ ಬ್ಲೇಡ್ ಹಾಕಿ ಅದಕ್ಕೆ ವಿರೂಪಗೊಳಿಸಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಬಹಿರಂಗವಾಗಿ ಅವರಿಂದ ಕ್ಷಮಾಪಣೆ ಹೇಳಿಸ್ಬೇಕು ಇದಕ್ಕೆ ಯಾರ್ಯಾರು ಕುಂಭಕ್ಕೆ ಕೊಟ್ಟರು? ಇಲ್ಲಿ ಯಾವುದೋ ಮಟನ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಮುಜ್ಜು ಅವಂದೇ ಕುಂಭಕ್ಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವನ್ನು ಕೂಡಲೇ ಅರೆಸ್ಟ್ ಮಾಡಿ. ಇನ್ನು ಶಾಸಕ ಸಮೃದ್ಧಿ ಮಂಜುನಾಥ್ ಮಾತನಾಡಿ, ಈ ರೀತಿ ಮಾಡಿರುವುದು ಸರಿಯಲ್ಲ, ಆರೋಪಿಗಳು ಯಾರೇ ಆಗಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಪೊಲೀಸರಲ್ಲಿ ಒತ್ತಾಯ ಮಾಡಿದ್ದಾರೆ. ಇವತ್ತೇನು 22ನೇ ತಾರೀಕು ಇಡೀ ದೇಶ ಕಾದ್ ನೋಡ್ತಾ ಇದೆ ಅಯೋಧ್ಯದಲ್ಲಿ ರಾಮ ಮಂದಿರ ಓಪನ್ ಅಂತ. ಸೊ ಆ ವಿಚಾರವಾಗಿ ಎಲ್ಲ ಧಾರ್ಮಿಕ ಮತ್ತು ಹಿಂದೂ ಸಂಸ್ಥೆಗಳನ್ನ ನಾವೆಲ್ಲ ಸೇರಿ ಇವತ್ತು ಬ್ಯಾನರ್ ಕಟ್ಟು ಮುಖಾಂತರವಾಗಿ ರಾತ್ರಿ ಹಬ್ಬ ಆಚರಣೆ ಮಾಡಬೇಕಂತ ತುಂಬ ಕನಸು ಇಟ್ಕೊಂಡು ಮಾಡಿದರು. ಯಾರೋ ಕಿಡಿಗೇಡಿಗಳು ಬೆಳಗ್ಗೆ 4 ಗಂಟೆಯಲ್ಲಿ 3 ಗಂಟೆಯಲ್ಲಿ ಬ್ಯಾನರ್ ಕೊಯ್ಯೋ ಮುಖಾಂತರವಾಗಿ ಒಂದು 2-3 ಕಡೆ ಬ್ಯಾನರ್ ಕೊಯ್ದಿದ್ದಾರೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಬೆಳಗ್ಗೆಯಿಂದ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರೊಬ್ಬ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾನೆ, ಅವನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ. ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆನ ಆಗಿದೆ. ಈಗಾಗಲೇ ಬಂದು ನಾನು ಏನು ಸಂಘಟನೆ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, 22ನೇ ತಾರೀಕು ಹಬ್ಬವನ್ನು ಅದಗೆಡಿಸೋದು ಬೇಡ, ಇದು ಸಾಮಾಜಿಕವಾಗಿರ್ತಕ್ಕಂಥ ನಮ್ಮ ಧಾರ್ಮಿಕ ಹಬ್ಬ, ಇದು ನಾವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ, ಯಾರು ಅವ್ನು ಬ್ಯಾನರ್ ಕೊಯ್ದಿದ್ದಾನೆ, ಅವನ್ನ ಅರೆಸ್ಟ್ ಮಾಡಿ ಅಲ್ಲಿ ಜೈಲು ಕೊಡಿಸ್ತಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಎರಡು ಬೆಳಗ್ಗೆಯಿಂದ ಕೈಗೆತ್ಕೊಂಡಿದೆ, ಮಾಡ್ತಿದ್ದಾನೆ. ಸೊ ಇದನ್ನು ಬೇರೆ ಕಡೆ ಪರಿವರ್ತನೆ ಮಾಡಿ ಈಗ ನಮ್ಮ ಇವರು ಮಾನ ಜನ ಲೋಕಸಭಾ ಮಾನ್ಯ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದು ಪಬ್ಲಿಕ್ಕರ್ ಕರ್ಕೊಂಬಂದು ಒಂದು ಸಾರಿ ಕೆಲಸ ಅನ್ನೋ ಮಟ್ಟಕ್ಕೆ ಅವರು ಇಳಿದಿದ್ದಾರೆ. ಈಗ ಒಂದು ಸಮಾಜದಲ್ಲಿ ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಅಪರಾಧಿ ಬಂದು ಪಬ್ಲಿಕ್ಕಲ್ಲಿ ಸಾರಿ ಕೇಳಿದ್ರೆ ಜನ ಯಾವ ರೀತಿ ಎಚ್ಚೆತ್ಕೊಂತಾರೆ ಅನ್ನೋ ಒಂದು ಪರಿಜ್ಞಾನ ಕೂಡ ನಮ್ಗೆ ಇರಬೇಕಾಗುತ್ತೆ. ಸೊ ಅದರಿಂದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯವರು ಅವನ ಅರೆಸ್ಟ್ ಮಾಡಿ ಅವನ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಬೇಕಂತ ಆಲ್ರೆಡಿ ಅವ್ರು ಏನು ಮಾಡ್ತಿದ್ದಾರೆ ದಯವಿಟ್ಟು ಇದಕ್ಕೆ ನಾವೆಲ್ಲ ನಾಗರಿಕರು ಮತ್ತು ಹಿಂದೂ ಸ್ಪಂದಿಸಬೇಕಂತ ಕೇಳ್ತೀವಿ. ಮುಂದೆ ಕೂಡ ಕೆಲ ಕಿಡಿಗೇಡಲಲ್ಲಿ ಕೇಳ್ಕೊಂತೀನಿ, ದಯವಿಟ್ಟು ಈ ಥರ ದುಶ್ಚಟಕ್ಕೆ ದಯವಿಟ್ಟು ಯಾರು ಕೈ ಹಾಕಬೇಡಿ. ಇದು ಸಮಾಜಕ್ಕೆ ಒಂದು ಬೆಂಕಿ ಇಡ್ತಕ್ಕಂಥ ಕೆಲಸ, ಇದು ಎಲ್ಲೂ ನಮಗೆ ತೊಂದರೆ ಆಗೋದು ಬೇಡ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಕುಮ್ಮುಕ್ ಇದೆಯಾ ಸರ್ ಈ ಕೋಮುಗಲ್ಲದೆ? ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಕಂಪ್ಲೀಟ್. ಒಟ್ಟಿನಲ್ಲಿ ರಾಮಮಂದಿರ ಉದ್ಘಾಟನೆ ಹತ್ತಿರವಾಗುತ್ತಿದ್ದಂತೆ ಇಂತಹ ಕಿಡಿಗೇಡಿಗಳಿಂದ ಮುಂದೆ ಯಾವುದೇ ಅನಾಹುತವಾಗದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಕೋಲಾರ. ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಗ್ರಾಮದಲ್ಲಿ ಗುರುವಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ ದಿಗ್ಗಜರ ಸಮಾಗಮ ನಡೆಯಲಿದ್ದು ಈಗಾಗಲೇ ತಯಾರಿ ನಡೆದಿದ್ದು ಕೇವಲ 10,000 ವೀಕ್ಷಕರಿಗೆ ಪಂದ್ಯ ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿದೆ.
ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಸತ್ಯಸಾಯಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಅಂತಾರಾಷ್ಟ್ರೀಯ ಮಟ್ಟದ ಸಾಯಿಕೃಷ್ಣನ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಗುರುವಾರ ಟಿ20 ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಈ ಸೌಹಾರ್ದಯುತ ಪಂದ್ಯಾವಳಿಯಲ್ಲಿ 8 ದೇಶಗಳ 24 ದಿಗ್ಗಜ ಆಟಗಾರರು 2 ತಂಡಗಳಾಗಿ ಪಂದ್ಯವಾಡಲಿದ್ದಾರೆ. ಭಾರತದ ಮೂಲ ಧ್ಯೇಯ ವ್ಯಾಖ್ಯ ವಸುದೈವ ಕುಟುಂಬ ಎಂಬ ಮಾತಿಗೆ ಪ್ರತಿರೂಪವೆಂಬಂತೆ ಒಂದು ಪ್ರಪಂಚ ಒಂದು ಕುಟುಂಬ ಕಪ್ ಎಂಬ ಹೆಸರಿನ ಅಡಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ. ಹೊಸ ಸಾಯಿಕೃಷ್ಣನ್ ಸ್ಟೇಡಿಯಂ ಉದ್ಘಾಟನಾ ಅಂಗವಾಗಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ. ಮಾಜಿ ಕ್ರಿಕೆಟಿಗ ಸುನೀಲ್ ಗವಾಸ್ಕರ್ ನೇತೃತ್ವದಲ್ಲಿ ಪಂದ್ಯಾವಳಿಗೆ ಬೇಕಾದ ಎಲ್ಲಾ ತಯಾರಿಗಳು ನಡೆದಿವೆ. ಇನ್ನು ಈ ಒಂದು ಪಂದ್ಯಾವಳಿಯಲ್ಲಿ ಸಚಿನ್ ತೆಂಡೂಲ್ಕರ್, ಯುವರಾಜ್ ಸಿಂಗ್, ಮೊಹಮ್ಮದ್ ಕೈಫ್, ಇರ್ಫಾನ್ ಪಠಾಣ್, ಸನತ್ ಜಯಸೂರ್ಯ, ಮುತ್ತಯ್ಯ, ಮುರಳೀಧರನ್, ಚಮಿಂಡಾ ವಾಸ್ ಸೇರಿದಂತೆ 24 ಮಂದಿ ಮಾಜಿ ಕ್ರಿಕೆಟ್ ಆಟಗಾರರು ಭಾಗವಹಿಸಲಿದ್ದಾರೆ. ಗುರುವಾರ ಬೆಳಿಗ್ಗೆ 9 ಗಂಟೆಗೆ ಸ್ಟೇಡಿಯಂನ ಉದ್ಘಾಟನೆಯಾಗಲಿದ್ದು 10 ಗಂಟೆಗೆ ಟಾಸ್ ನಡೆಯಲಿದೆ. 10:30 to 12:30 ಮೊದಲ ಇನ್ನಿಂಗ್ಸ್ ಹಾಗೂ 1 ಗಂಟೆಯಿಂದ 3 ಗಂಟೆಯವರೆಗೆ ಸೆಕೆಂಡ್ ಇನ್ನಿಂಗ್ಸ್ ನಡೆಯಲಿದೆ. ತದನಂತರ 4 ಗಂಟೆಗೆ ಸಾಯಿ ಸಿಂಫೋನಿ ಆರ್ಕೆಸ್ಟ್ರಾ ತಂಡದಿಂದ ವಾದ್ಯಗೋಷ್ಠಿ ನಡೆಯಲಿದ್ದು ಕಪ್ ಬಹುಮಾನ ವಿತರಣೆ ನಂತರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇನ್ನು ಈ ಪಂದ್ಯಾವಳಿಗೆ ಕೇವಲ ಆಮಂತ್ರಿತರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದ್ದು 10,000 ಮಂದಿಗೆ ಆಮಂತ್ರಣ ನೀಡಲಾಗಿದೆ ಎನ್ನಲಾಗ್ತಿದೆ. ಉಳಿದಂತೆ ಸತ್ಯಸಾಯಿ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಭಕ್ತರು ಭಾಗವಹಿಸಲಿದ್ದಾರೆ. ಇನ್ನು ಪಂದ್ಯಾವಳಿಯ ನೇರ ಪ್ರಸಾರವನ್ನ ಟಿವಿ ಮೂಲಕ ವೀಕ್ಷಣೆ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ. ಕಲವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಪ್ರತಿಷ್ಠಿತ ಸಿಲ್ಕ್ ಸ್ಯಾರೀಸ್ನ ಶ್ರೀ ನಂದಿನಿ ಸಿಲ್ಕ್ ಶೋರೂಂನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸಲು ತಕ್ಷಣ ಕೆಲಸಕ್ಕೆ ಬೇಕಾಗಿದ್ದಾರೆ. ಸ್ಥಳ: ಗಂಗಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ಉತ್ತಮ ವಾಕ್ ಚಾತುರ್ಯವುಳ್ಳ ಸೇಲ್ಸ್ ಮ್ಯಾನ್ ಮತ್ತು ಸೇಲ್ಸ್ ಗರ್ಲ್ಸ್ಗಳು ಬೇಕಾಗಿದ್ದು, ಆಕರ್ಷಕ ಸಂಬಳದೊಂದಿಗೆ ಇಎಸ್ಐ ಪಿಎಫ್ ಸೌಲಭ್ಯಗಳನ್ನು ಸಹ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ಥಳೀಯರಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ 9845207978. ಅನದರ್ ನಂಬರ್ 9972577569. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ: ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ಇಎನ್ಟಿ ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ: ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಚಿಕ್ಕಬಳ್ಳಾಪುರ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟ ಮೊದಲ ಬಾರಿಗೆ ಎಸ್ಎಂಎಂಎಸ್ ಅರ್ಪಿಸುವ ಸಾವಿರಾರು ರೀತಿಯ ಬಣ್ಣ ಬಣ್ಣದ ಮೀನುಗಳ ರಿಯಲ್ ಫಿಶ್ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಸ್ಥಳ: ಬಿಬಿ ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಇದು ನಿಜವಾಗಲು ಒಂದು ಅದ್ಭುತ. ಸಮುದ್ರದಲ್ಲೇ ಇರುವಂತ ದೊಡ್ಡ ಅನುಭೂತಿ ದೊರೆಯುವ ಫಿಶ್ ಎಕ್ಸಿಬಿಷನ್.
ಕೇವಲ ದುಬೈ, ಸಿಂಗಾಪುರ್, ಮಲೇಷ್ಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ನಿಮ್ಮನ್ನು ಅದ್ಭುತ ವಿಸ್ಮಯ ಲೋಕಕ್ಕೆ ಕರೆದೊಯ್ಯಲು ಒಮ್ಮೆ ಭೇಟಿ ನೀಡಿ. SMMS ಅರ್ಪಿಸುವ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್ ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಸ್ಥಳ ಬಿಬಿ ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್, ಕಾವೇರಿ ಬೋರ್ವೆಲ್ಸ್ ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಪ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44 ಕೋಲಾರ KSR ಬೆಂಗಳೂರು ಡೆಮೋ ಎಕ್ಸ್ಪ್ರೆಸ್, 8:20 ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು, ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34 ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30 ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10 ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35 KSR ಬೆಂಗಳೂರು ಕೋಲಾರ ಡೆಮು, 10:10 ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4 ಗಂಟೆಗೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10 KSR ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನು ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ ಜಿವಿ ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ, ಮಿನಿಸ್ಟ್ರಿ ಆಫ್ ರೈಲ್ವೆ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಆಡಳಿತವನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗಿ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕಲ್ಪಿಸುವ ಸದುದ್ದೇಶದಿಂದ ರಾಜ್ಯಾದ್ಯಂತ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉದ್ಘಾಟಿಸಿದರು. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಸಚಿವರು, ಶಾಸಕರು, ಅಧಿಕಾರಿಗಳು ಮಧ್ಯಾಹ್ನದ ಊಟವನ್ನು ಮಾಡದೆ ಸಾರ್ವಜನಿಕರಿಂದ ಅರ್ಜಿಗಳನ್ನು
ಅಹವಾಲುಗಳನ್ನು ಸ್ವೀಕರಿಸಿದ್ದು ವಿಶೇಷವಾಗಿತ್ತು. 300ಕ್ಕೂ ಹೆಚ್ಚು ಅಹವಾಲುಗಳು ನೋಂದಣಿ ಆಗಿರುವುದಾಗಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಸಮಸ್ಯೆಗಳ ಸುರಿಮಳೆ ಇದ್ದಂತಿದೆ. ಕಂದಾಯ ಇಲಾಖೆಯಲ್ಲಿ ಹೆಚ್ಚಿನ ಪ್ರಮಾಣದ ಸಮಸ್ಯೆಗಳಿವೆ. ಜಮೀನುಗಳ ಪೋಡಿ, ಕಾಲುದಾರಿ, ರಸ್ತೆ ಸಮಸ್ಯೆ ಹಾಗೂ ಉದ್ಯೋಗ ನೀಡುವಂತೆ ಗೋಳೂರು ರಸ್ತೆ ಮತ್ತು ಎಸ್ಬಿಎಂ ರಸ್ತೆ ಅಗಲೀಕರಣ, ಪುರಸಭೆ ಕಚೇರಿಯ ಸಮಸ್ಯೆಗಳ ಬಗ್ಗೆ, ನಿವೇಶನ ಮತ್ತು ಮನೆ ಖಾತೆಗಳ ವಿಚಾರ, ಸಾರಿಗೆ ಸಂಸ್ಥೆ, ಬಸ್ ಸೌಲಭ್ಯ, ಕಾಮಗಾರಿಗಳ ವಿಳಂಬ ಸೇರಿ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಅಹವಾಲುಗಳು ಸಲ್ಲಿಸಿರುತ್ತಾರೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಶೀಲಿಸಲಾಗಿದ್ದು, ಕೆಲವೊಂದು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲಾಗಿದ್ದು, ಉಳಿದಂತಹ ಸಮಸ್ಯೆಗಳಿಗೆ ಕಾನೂನು ಪ್ರಕಾರ ಕ್ರಮ ವಹಿಸಿ ಪರಿಹಾರ ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಹೆಚ್ಚಿತ್ತು. ಈಗ ಒಂದೆರಡು ವಿಚಾರ, ಇವತ್ತು ಬಸ್ಸುಗಳು ನಿಲ್ಗಡೆ ಇಲ್ಲ ಅಂತಕ್ಕಂಥದ್ದು, ಮತ್ತು ಈಗ ಇನ್ನೊಂದೆರಡು ವಿಚಾರ, ರಸ್ತೆ ಅಗಲೀಕರಣ ಆಗಬೇಕು, ಎರಡು ರಸ್ತೆ ಅಗಲೀಕರಣ ಆಗಬೇಕು, ಗೂಳೂರು ರಸ್ತೆ ಮತ್ತು SBM ರಸ್ತೆ ಅಂತೇಳಿ ಎರಡು ರಸ್ತೆ ಕಿರಿದಾಗಿದೆ. ಸರ್ಕಾರಿ ಜಾಗ ಇದ್ದರೂ ಕೂಡ ಅದು ತ್ವರಿತವಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದೆ. ಅದು ಯಾವ ರೀತಿ ಕಾನೂನು ಪ್ರಕಾರ ಅದನ್ನು ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಸೂಚನೆ ಕೊಟ್ಟಿದ್ದೀವಿ. ಆ ಪ್ರಕಾರ ಮುಂದಿನ ದಿನಗಳಲ್ಲಿ ಆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದಿದೆ. ಇನ್ನು ಉಳಿದಾಗೆ ಸಣ್ಣ ಪುಟ್ಟ ಈಗ ಮನೆಗಳ ವಿಚಾರದಲ್ಲಿ ಹೆಚ್ಚು ಬಂದಿಲ್ಲ, ಯಾಕಂದರೆ ಮನೆಗಳು ನಮ್ಗೆ ನೇರವಾಗಿ ಬರದೇ ಇರೋದ್ರಿಂದ ಇವತ್ತು ಅದ್ರ ಬಗ್ಗೆ ನಮಗೇನು ಅರ್ಜಿಗಳು ಒಂದೆರಡು ಬಿಟ್ಟರೆ ಇನ್ನು ಹೆಚ್ಚಾಗಿ ಬಂದಿಲ್ಲ. ಒಬ್ಬ ಪಾಪ ಹುಡುಗ ದೃಷ್ಟಿ ಏನು ಇಲ್ಲದೇ ಇರ್ತಕ್ಕಂಥ ಹುಡುಗ, ಉದ್ಯೋಗ ಬೇಕು, ನನಗೆ ಕಂಪ್ಯೂಟರ್ ಟೈಪಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು, ಕೈಗಾರಿಕೆ ಇಲಾಖೆ ಅವ್ರಿಗೆ ಸಂಪರ್ಕದಲ್ಲಿದ್ದು ಅವ್ರು ಏನಾದರೂ ಅವ್ರಿಗೆ ಉದ್ಯೋಗ ಕೊಡುವಂಥದ್ದಕ್ಕೆ ಒಂದು ಪ್ರಯತ್ನ ಆಗಬೇಕು ಅಂತ ಮಾಡ್ತಾ ಇದ್ದೀವಿ. ಈ ರೀತಿ ಒಬ್ಬರು ಅಂಗವಿಕಲರು ಬಂದರು, ಅವ್ರಿಗೆ ನಮಗೆ ಗಾಡಿ ಕೊಡಿ ಅಂತಾರೆ, ಆದರೆ ಅವ್ರಿಗೆ ನಾವು ನೋಡಿದಾಗ ಕೈ ಒಂದು ಕೈ ಬಲ ಇದೆ, ಒಂದು ಕೈದಲ್ಲಿ ಅವ್ರಿಗೆ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಆಗುತ್ತೆ, ಇನ್ನೊಂದು ಕೈ ಅಷ್ಟು ಇದಾಗಿಲ್ಲ. ಆದರೆ ಕೈ ಪಾಪ ಅವರು ಬೇಡಿಕೆ ಇದೆ, ಆದರೂ ಅದನ್ನು ಪರಿಶೀಲಿಸಿ ನಾವು ಜಿಲ್ಲಾಧಿಕಾರಿಗಳು ಅದನ್ನು ಪರಿಶೀಲಿಸಿ ಅಂತ ಹೇಳಿದ್ದೀವಿ. ಶಾಸಕ HN ಸುಬ್ಬಾರೆಡ್ಡಿ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿ ಜನರ ಬಳಿಗೆ ಆಡಳಿತವನ್ನು ಕೊಟ್ಟಿರುತ್ತದೆ. ಬಾಗೇಪಲ್ಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಜನತಾ ದರ್ಶನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭಾಗವಹಿಸಿದ್ದು, ನಾಗರಿಕರು ಸಮಾಧಾನವಾಗಿ ಬಂದು ಅಹವಾಲು ಸಲ್ಲಿಸಿದರೆ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಸರ್ಕಾರವೇ ನಿಮ್ಮ ಮನೆ ಬಾಗಿಲು ಬಂದು ಕೆಲಸ ಮಾಡಿರುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಇವಾಗ ನಾನು ನೋಡ್ತಾ ಇದ್ದೀನಿ, ಬಹಳ ಅನುಕೂಲಕರವಾಗಿದೆ. ತಾವೆಲ್ಲ ಚಿಕ್ಕಬಳ್ಳಾಪುರ ಹೋಗಬೇಕು, ಜಿಲ್ಲಾಧಿಕಾರಿಗಳು ಕಾಣಬೇಕಂದ್ರೆ ಅಲ್ಲೂ ಅವ್ರಿಗೆ ಆದಂತ ಕೆಲಸ ಒಬ್ಬರೇ ಆಗಿರುತ್ತೆ, 3 ಗಂಟೆ ಮೇಲೆ ಕಾಯಬೇಕಾಗುತ್ತೆ, ಮತ್ತೆ ನಿಮ್ಮ ಕೆಲಸ ಮಾಡ್ಕೊಳ್ಬೇಕು. ಎಲ್ಲ ಅಧಿಕಾರಿಗಳು ಹಾಗೆ ನಿಮ್ಮ ಬಳಿಗೆ ಬಂದು ಸಮಸ್ಯೆಗಳಲ್ಲಿ ಪರಿಹಾರ ಮಾಡುತ್ತೆ ನಮ್ಮ ಕ್ಯಾಂಟ್ ಬಂದಿದ್ದಾರೆ. ಆದ್ರಿಂದ ತಾವು ದಯವಿಟ್ಟು ತಮ್ಮ ಸಮಸ್ಯೆ ಏನೇ ಇರಲಿ ಸಾವಧಾನವಾಗಿ ನಿಧಾನವಾಗಿ ಬಂದಾಗ ಖಂಡಿತವಾಗಲೂ ಸಚಿವರು ತಿಳಿಸಿದ್ದಾರೆ, ಜಿಲ್ಲಾಧಿಕಾರಿಗಳು ಸಾಯಂಕಾಲ 6 ಗಂಟೆ ಆದರೂ ನಿಮ್ಮೆಲ್ಲ ಸಮಸ್ಯೆ ಕೇಳಿ ಇತ್ಯರ್ಥ ಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಎನ್ನುವ ಮಾತನ್ನು ನಮ್ಗೆ ಹೇಳುತ್ತಾ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ, ಅಪರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿ, ಉಪವಿಭಾಗೀಯ ಅಧಿಕಾರಿ ಅಶ್ವಿನ್, ಜಿಲ್ಲಾ ಪಂಚಾಯಿತಿ CEO ಪ್ರಕಾಶ್ ಜಿ ನಿಟ್ಟಾಲಿ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಕಾಸಿಂ ಮತ್ತಿತರರು ಉಪಸ್ಥಿತರಿದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನಗರಸಭೆ ಪೌರ ಕಾರ್ಮಿಕರು ನಗರದೆಲ್ಲೆಡೆ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದರು. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಸ್ವಚ್ಛತೆ ಕಾರ್ಯವನ್ನು BJP ಪಕ್ಷದ ಮುಖಂಡರಿಂದ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗಿಯಾಗಿ ಸ್ವಚ್ಛತೆ ಮಾಡಿದರು.
ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ನನ್ನ ಪಕ್ಷ ಸಂಘಟನೆ ಹಾಗೂ ಕೆಲಸ ಕಾರ್ಯಗಳನ್ನು ಗಮನಿಸಿ ಬಿಜೆಪಿ ಸರ್ಕಾರ ಜಿಲ್ಲಾಧ್ಯಕ್ಷರಾಗಿ ಎರಡನೇ ಅವಧಿಗೆ ಆಯ್ಕೆ ಮಾಡಿದ್ದಾರೆ. ಬಿಜೆಪಿ ಪಕ್ಷದ ಹೈಕಮಾಂಡ್ಗೆ ಧನ್ಯವಾದಗಳು ತಿಳಿಸಿ 22ರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ದೇಶದಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಶ್ರೀನಿವಾಸಪುರ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲ ದೇವಾಲಯಗಳಲ್ಲಿ ಸ್ವಚ್ಛತೆ ಮಾಡಲಾಗುತ್ತಿದೆ. ಆದ್ದರಿಂದ ನಾನು ಸಹ ಭಾಗಿಯಾಗಿ ಪಟ್ಟಣದ ನರಸಿಂಹಸ್ವಾಮಿ ದೇವಾಲಯದ ಸ್ವಚ್ಛತೆ ಮಾಡಿದ್ದೇನೆಂದು ತಿಳಿಸಿದರು. ರಾಮ ಮಂದಿರ ನಿರ್ಮಾಣ ಆಗಿದೆ. ಅದರ ಪ್ರಯುಕ್ತ ಇಡೀ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು. ದೇವಾಲಯಗಳಿಗೆ ಇಲ್ಲಿ ಸುಣ್ಣ ಬಣ್ಣ ಬಳಿಬೇಕು. ಇರ್ತಕ್ಕಂಥ ಎಲ್ಲ ಒಂದು ಆವರಣನ ಸ್ವಚ್ಛ ಮಾಡಬೇಕು ಅಂತ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ. ಇದರ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಡೀ ದೇಶಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು 15ನೇ ತಾರೀಕಿಂದ ಆರಂಭ ಆಗಿ 22ನೇ ತಾರೀಕು ತನಕ ನಿರಂತರವಾಗಿ ನಡೀತದೆ. ಅದರ ಪ್ರಯುಕ್ತ ಇವತ್ತು ಶ್ರೀನಿವಾಸಪುರದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಇದಾದಮೇಲೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳಲ್ಲಿ ಎಲ್ಲೆಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಅದನ್ನೆಲ್ಲ ನಿರಂತರವಾಗಿ ಮಾಡ್ತೀವಿ. ಏನು ಸಾವಿರಾರು ರಾಮಭಕ್ತರ ಬಲಿದಾನದಿಂದ ಲಕ್ಷಾಂತರ ಕರಸೇವಕರ ಒಂದು ತ್ಯಾಗದಿಂದ ಸುಮಾರು 5 ದಶಕಗಳ ನಿರಂತರ ಹೋರಾಟದಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಮುಖಾಂತರ ಏನು ರಾಮ ಮಂದಿರ ಇವತ್ತು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇಡೀ ಪ್ರತಿಯೊಬ್ಬ ಭಾರತೀಯನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೆಮ್ಮೆ ಪಡುವಂಥ ಸಂಗತಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿದ್ದೀವಿ. ಅದೇ ಥರ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಜೋಡಿಸ್ಕೊತಾ ಇದ್ದಾರೆ. ಎಲ್ರಿಗೂ ವಿಶೇಷವಾದ ಧನ್ಯವಾದಗಳು. ಎನ್ಎಂ ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ವಿಶೇಷ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699. ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ 1 ರೂಪಾಯಿಗೆ 1 kg ಸಕ್ಕರೆ ನೀಡಲಾಗುತ್ತಿದೆ. ಅಲ್ಲದೆ ನಿಮಗಾಗಿ ಲಕ್ಕಿ ಡ್ರಾ ಕೂಪನ್ಗಳು ದೊರೆಯುತ್ತವೆ.
ಇರುತ್ತದೆ. ವಿಶೇಷ ಸೂಚನೆ, ಈ ಕೊಡುಗೆ December 22 ಜನವರಿ 7 ಮಾತ್ರ. January 26 ಲಕ್ಕಿ ಡ್ರಾ ಓಪನ್ ಮಾಡಲಾಗುವುದು. ಗೆದ್ದವರಿಗೆ ಮೊದಲನೇ ಬಹುಮಾನ ಬೈಕ್, ಎರಡನೇ ಬಹುಮಾನ ವಾಷಿಂಗ್ ಮಷೀನ್, ಮೂರನೇ ಬಹುಮಾನ ಮೈಕ್ರೋವೇವ್ ಹಾಗೂ ಇನ್ನಿತರೆ ಹಲವಾರು ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಲೋಕಸಭಾ ಚುನಾವಣೆಗೆ 4-5 ಇರುವಾಗಲೇ ಕಾಂಗ್ರೆಸ್ನಲ್ಲಿ ಪಕ್ಷ ಸಂಘಟನೆ ಚಟುವಟಿಕೆಗಳು ಬಿರುಸಿನಿಂದ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಸಿದ್ರು. ಈ ಕುರಿತು ಒಂದು ವರದಿ. ಕ್ಷೇತ್ರಗಳಲ್ಲಿ ಎಂಎಲ್ಎ ಕೆಲಸಕ್ಕೆ ತುಂಬಾನೇ ಶ್ರಮ ಪಟ್ಟಿರ್ತೇವೆ, ಕೊಟ್ಟಿಲ್ಲಪ್ಪ ಬೇರೆಯವ್ರಿಗೆ ಕೊಟ್ಬಿಟ್ಟು ಏನ್ ಮಾಡ್ತೀರಾ ಅಲ್ಲ ಬಿಜೆಪಿ ಕೊಡಕ್ಕಾಗ್ತದೆ. ನಾವು ಕಾಯ್ಬೇಕಷ್ಟೇ, ಕೈ ತಗೊಳ್ಳಿ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಕಾವು ದಿನೇ ದಿನೇ ರಂಗೇರಿದ್ದು, ಒಂದು ಕಡೆ ರಾಹುಲ್ ಗಾಂಧಿ ನ್ಯಾಯಯಾತ್ರೆ ಮೂಲಕ ದೇಶದ ಮತದಾರರ ಗಮನ ಸೆಳೆಯುತ್ತಿದ್ದಾರೆ. ಈ ಬಾರಿ ದೇಶದಲ್ಲಿ ನರೇಂದ್ರ ಮೋದಿ ಬಿಜೆಪಿ ಸರ್ಕಾರವನ್ನ ಉರುಳಿಸಿ ಕಾಂಗ್ರೆಸ್ ಸರ್ಕಾರ ರಚಿಸಬೇಕೆಂದು ಹರಸಾಹಸ ಪಡುತ್ತಿದ್ರೆ, ಅದೇ ರೀತಿ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಕಾಂಗ್ರೆಸ್ ಮುಖಂಡರು ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯ ಯುವ ಕಾಂಗ್ರೆಸ್ ಮುಖಂಡರು ನಗರದ ಅಂಬೇಡ್ಕರ್ ಭವನದಲ್ಲಿ ಲೋಕಸಭಾ ಯುವ ಕಾಂಗ್ರೆಸ್ ಕಾರ್ಯಾಚರಣೆ ಸಭೆ ನಡೆಸಿ ಮುಂದಿನ ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆ ಕುರಿತು ಹಾಗೂ ಕುಂದುಕೊರತೆಗಳ ಬಗ್ಗೆ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಾರುತಿ ನೇತೃತ್ವದಲ್ಲಿ ಚರ್ಚಿಸಲಾಯಿತು. ನಾವು ಇದೇನು ಮೊದಲೇ ಬಾರಿ ಅಲ್ಲ, ಸಾಕಷ್ಟು ಬಾರಿ ನಾವು ಜಿಲ್ಲಾ ವ್ಯಾಪ್ತಿಗಳಲ್ಲಿ ಯುವ ಕಾಂಗ್ರೆಸ್ಸಿನ ಸಭೆಗಳು ಮಾಡ್ಕೊಂಡು ಬರ್ತಾ ಇರ್ತೀವಿ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹಲವಾರು ಸಭೆಗಳು ನಡೆದಿದೆ. ಇವತ್ತು ಕೂಡ ನಾವು ರಿವ್ಯೂ ಮೀಟಿಂಗ್ ಥರ ತೊಗೊಂಡಿದ್ದೀವಿ. ಅದರಲ್ಲಿ ಉದ್ದೇಶ ಏನು ಅಂದರೆ, ಮುಂಬರುವ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಯುವ ಕಾಂಗ್ರೆಸ್ಸಿನ ಸಿದ್ಧತೆಗಳು ಹೇಗಿರಬೇಕು ಮತ್ತು ನಮ್ಮ ರಣತಂತ್ರಗಳು ಹೇಗಿರಬೇಕು ಎಲೆಕ್ಷನ್ ಪರ್ಪಸ್ಸಾಗಿ ಅನ್ನೋದನ್ನು ಹಲವಾರು ವಿಚಾರಗಳನ್ನು ನಾವು ಯುವ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಚರ್ಚೆಗಳು ಮಾಡಿದ್ದೀವಿ. ಎಲ್ಲರೂ ಕೂಡ ಸಂಘಟನೆ ಯಾವ ರೀತಿ ಇರಬೇಕು ಅಂತ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಆಗಿರುತ್ತೋ ಅದನ್ನೆಲ್ಲವನ್ನು ಕೂಡ ಹೇಳಿ ಅದನ್ನು ನಾವು ಇವತ್ತು ರಾಜ್ಯ ಮಟ್ಟದಿಂದ ಏನು ನಮ್ಮ ಉಪಾಧ್ಯಕ್ಷರುಗಳಾದ ಭವ್ಯ ಅವರು, ವಿಶ್ವನಾಥ್ ಅವರು ಮತ್ತು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಅವರು ಮತ್ತು ಹೊಸದಾಗಿ ನಮಗೆ ಇನ್ಚಾರ್ಜ್ ಆಗಿರುವಂಥ ಇನ್ಚಾರ್ಜ್ ಕೊಟ್ಟಿರುವಂಥ ನನ್ನ ಜೊತೆ ಕೆಲಸ ಮಾಡುವಂಥ ಜಗದೀಶ್ ಆಗ್ಬೋದು ಮತ್ತು ರಮೇಶ್ ಆಗ್ಬೋದು, ಎಲ್ಲರೂ ಕೂಡ ಇಲ್ಲಿನ ಇವತ್ತು ಏನು ಚರ್ಚೆಗಳನ್ನೆಲ್ಲವನ್ನು ಕ್ರೋಢೀಕರಿಸಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಲೋಕಸಭೆಯಲ್ಲಿ ಏನೇನು ಎಲ್ಲೆಲ್ಲಿ ಕೆಲಸಗಳನ್ನು ನಾವು ಮಾಡಿ ನಾವು ಯಶಸ್ವಿಯಾಗಬೇಕು ಮತ್ತು ಲೋಕಸಭೆಯಲ್ಲಿ ಮತ್ತೆ ಕಾಂಗ್ರೆಸ್ ಬಾವುಟನ ಆರಿಸಬೇಕು ಅನ್ನೋ ನಿಟ್ಟಲ್ಲಿ ನಾವು ಇವತ್ತೊಂದು ಸಭೆಯನ್ನು ಮಾಡಿದ್ವಿ. ಇನ್ನು ಅದೇ ರೀತಿ ಯುವ ಕಾಂಗ್ರೆಸ್ ಹೆಣ್ಣು ಮಕ್ಕಳು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಪಕ್ಷದ ಚಟುವಟಿಕೆಗಳಿಗೆ ಬರದೆ ಮನೆಯಲ್ಲೇ ಇರುವಂತಹವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅವರಿಗೆ ಶಕ್ತಿ ಅದ್ಭುತ ಮಹಿಳೆ ಅನ್ನುವ ಕಮಿಟಿ ರಚನೆ ಮಾಡಿಕೊಂಡು ಮಹಿಳೆಯರಿಗೆ ಏನಾದರೂ ತೊಂದರೆಯಾದಾಗ ಅವರ ಬೆನ್ನೆಲುಬಾಗಿ ಯುವ ಕಾಂಗ್ರೆಸ್ ನಿಂತು ಅವರ ಧ್ವನಿಯಾಗಿ ಕೆಲಸ ಮಾಡುತ್ತೆ ಎಂದು ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆ ಭವ್ಯ ಹೇಳಿದ್ದಾರೆ. ಏನು ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿ ತಿಂಗಳು ಕೂಡ ನಾವು ಎಲ್ಲ ಜಿಲ್ಲೆಗಳಲ್ಲಿ ಬ್ಲಾಕ್ಗಳಲ್ಲಿ ಒಂದು ಮೀಟಿಂಗ್ ಥರ ಮಾಡ್ತಾಯಿರ್ತೀವಿ. ನಮಗೇನು ಒಂದು ನ್ಯಾಷನಲಿಂದ ಇನ್ಸ್ಟ್ರಕ್ಷನ್ಸ್ ಬರ್ತಿರುತ್ತೆ ಈ ಥರ ಸಂಘಟನೆನ ಎತ್ತಬೇಕಂತ ಅಂದ್ಬಿಟ್ಟು ಅಂದರೆ ಸಂಘಟನೆ ಬಲಿಷ್ಠ ಮಾಡಬೇಕಂತಂದ್ರೆ ಒಂದೊಂದು ಪ್ರೋಗ್ರಾಮ್ ಕೊಡ್ತಿರ್ತಾರೆ. ಅದೇ ರೀತಿ ನಾವು ನಮ್ಮ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಬಂತು ಅಂತಂದಾಗ ನಾವು ಬೂತ್ ಕಮಿಟಿಗಳನ್ನ ಮಾಡಿದ್ವಿ ಎಲ್ಲ ಬ್ಲಾಕ್ಗಳಲ್ಲೂ, ಎಲ್ಲ ಏರಿಯಾಗಳಲ್ಲೂ ಒಂದು ಬೂತ್ ಕಮಿಟಿ, ಅದೆಲ್ಲ 5-5 ಯುವಕರನ್ನ ಸಂಘಟನೆ ಮಾಡಿದ್ವಿ. ಅದೇ ರೀತಿ ನಾವಿವಾಗ ಮಹಿಳೆಯರಂತಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಗುರುತಿಸ್ಕೊಂಡಿದ್ದಾರೆ. ರಾಜಕೀಯದಲ್ಲೂ ಕೂಡ ಅವ್ರಿಗೆ ಒಂದು ಕೆಲವೊಂದು ಅವಕಾಶಗಳು ಸಿಗಬೇಕು, ಸಿಕ್ಕಿದೆ. ಆದರೆ ಇನ್ನಷ್ಟು ಅವರು ಮುಂದೆ ಬರಬೇಕು, ಅವ್ರಿಗೆ ಇನ್ನಷ್ಟು ನಮ್ಮ ಹಿಂದೆ ಒಂದು ಶಕ್ತಿ ಇದೆ, ನಮ್ಗೆ ಯಾರೋ ಧೈರ್ಯ ತುಂಬೋದಕ್ಕಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಅವ್ರಿಗೆ ಒಂದು ಬೆಂಬಲವಾಗಿ ನಿಂತ್ಕೊಳ್ಳೋಕೆ ಈಗ ಒಂದು ಮಹಿಳೆಯರಿಗೆ ಅಂತ ಒಂದು ನಾವು ಶಕ್ತಿ ಅಂತಂದ್ಬಿಟ್ಟು ಒಂದು ಕಮಿಟಿ ಮಾಡ್ತಿದ್ವಿ. ಅಂದರೆ ಅದ್ಭುತ ಮಹಿಳೆಯರು ಅಂತಂದ್ಬಿಟ್ಟು ಅವ್ರು ಯಾವುದೇ ಫೀಲ್ಡಲ್ಲಿ ಇರ್ಬೋದು ಅಂಥವ್ರಿಗೆ ನಮ್ಮ ಪಕ್ಷದಲ್ಲಿ ಅವ್ರನ್ನ ನಾವು ಒಂದು ಮೆಂಬರಾಗಿ ತೊಗೊಳ್ತೀವಿ. ಅವರು ನಮ್ಮ ಮೆಂಬರಾಗಿ ತೊಗೊಳ್ತೀವಿ ಅಂತಂದರೆ ಅವರು ನಮ್ಮ ಪ್ರತಿಭಟನೆಗೆ ಬರಬೇಕು, ನಮ್ಮ ಮೀಟಿಂಗ್ಗಳಿಗೆ ಬರಬೇಕು ಅನ್ನೋದಿಲ್ಲ. ಅವ್ರಿಗೇನಾದ್ರೂ ತೊಂದರೆಗಳಾದಾಗ ನಮ್ಮ ಯುವ ಕಾಂಗ್ರೆಸ್ ಅವರ ಬೆನ್ನೆಲುಬಾಗಿ ನಿಂತು ಅವ್ರ ಧ್ವನಿಯಾಗಿರ್ತೀವಿ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀವಿ.
ಇದೇ ವೇಳೆ ಯುವ ಕಾಂಗ್ರೆಸ್ ವತಿಯಿಂದ ಅದ್ಭುತ ಮಹಿಳೆ ಎಂಬ ಶೀರ್ಷಿಕೆಯ ಚಿತ್ರಗಳನ್ನ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್, ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಉಸ್ತುವಾರಿ ಗುಡಿಬಂಡೆ ರಮೇಶ್ ಮತ್ತು ಜಗದೀಶ್, ಯುವ ಮುಖಂಡ ಅಚ್ಚು, ವಿನಯ್ ಬಂಗಾರಿ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತುಮಕೂರು ನಗರದ ಹನುಮಂತಪುರದ ಎಸ್ಸಿಎಸ್ಟಿ ಹಾಸ್ಟೆಲ್ನಲ್ಲಿ ಕಾಲೇಜು ವಿದ್ಯಾರ್ಥಿ ಸಾವಿನ ಕುಣಿಕೆಗೆ ಕುತ್ತಿಗೆಯೊಡ್ಡಿ ಸಾವಿನ ಮನೆ ಸೇರಿದ್ದಾನೆ. 20 ವರ್ಷದ ಅಂಜನ್ ಕುಮಾರ್ ಮೃತ ದುರ್ದೈವಿಯಾಗಿದ್ದು, ಹಾಸ್ಟೆಲ್ ವಿದ್ಯಾರ್ಥಿಗಳು ಸಂಕ್ರಾಂತಿ ರಜೆಗೆ ತೆರಳಿದ ವೇಳೆ ಹಾಸ್ಟೆಲ್ನಲ್ಲಿ ಒಬ್ಬನೇ ಇದ್ದ ಅಂಜನ್ ಸಾವಿನ ನಿರ್ಧಾರ ತೆಗೆದುಕೊಂಡಿದ್ದಾನೆ. ಮೃತ ಅಂಜನ್ ಕುಮಾರ್ ಪಾವಗಡ ತಾಲೂಕಿನವನಾಗಿದ್ದು ತುಮಕೂರು ವಿವಿಯಲ್ಲಿ ದ್ವಿತೀಯ ಬಿಎ ಪದವಿ ವ್ಯಾಸಂಗ ಮಾಡುತ್ತಿದ್ದ. ಸ್ಥಳಕ್ಕೆ ತುಮಕೂರು ಡಿವೈಎಸ್ಪಿ ಚಂದ್ರಶೇಖರ್ ಹಾಗೂ ಪೊಲೀಸ್ ಸಿಬ್ಬಂದಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆಗಮಿಸಿ ಹಾಸ್ಟೆಲ್ ಬಾಗಿಲು ಹೊಡೆದು ಪರಿಶೀಲನೆ ನಡೆಸಿದರು. ಸಾವಿನ ನಿರ್ಧಾರ ತೆಗೆದುಕೊಂಡಿರುವ ಒಂದು ಪ್ರತಿ ಸಹ ಸಿಕ್ಕಿದೆ. ಪೊಲೀಸರ ತನಿಖೆಯಿಂದಷ್ಟೇ ಸಾವಿಗೆ ನಿಖರ ಕಾರಣ ತಿಳಿದು ಬರಬೇಕಾಗಿದೆ. ನಗರದ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಎನ್ಪಿ ಎಂಎಂಟಿವಿ ನ್ಯೂಸ್, ತುಮಕೂರು. ಶಿಡ್ಲಘಟ್ಟ ತಾಲೂಕಿನ ಎಲ್ ಮುತ್ತುಕದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ 25 ಜನ ನಾಮಪತ್ರ ಸಲ್ಲಿಸಿದ್ದಾರೆ. 1984 ಆರಂಭವಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದುಕೊಂಡು ಬಂದಿದ್ದು, ಈ ಬಾರಿ ಮಾತ್ರ ಚುನಾವಣೆಗೆ 25 ಜನ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ಮತ್ತು ಚುನಾವಣಾ ಅಧಿಕಾರಿ ಎಂ ಮಂಜುನಾಥ್ ಅವರು ನಿನ್ನೆಯಿಂದ ನಾಮಪತ್ರಗಳು ಸ್ವೀಕರಿಸಿದ್ದು, ನಾಮಪತ್ರ ಸ್ವೀಕರಿಸಲು ಕೊನೆಯ ದಿನವಾದ ಇಂದು 25 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಮಾಜಿ ಶಾಸಕ ಎಂ ರಾಜಣ್ಣ ಅವರ ಸ್ವಗ್ರಾಮ ಆಗಿರುವ ಶಿಡ್ಲಘಟ್ಟ ತಾಲೂಕಿನ ಎಲ್ ಮುತ್ತುಕದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಆಡಳಿತ ಮಂಡಳಿಯ 13 ನಿರ್ದೇಶಕರ ಚುನಾವಣೆಗೆ 25 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಮುನಿರೆಡ್ಡಿ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಪ್ರಶ್ನೆಯಾಗಿಯೇ ಉಳಿದ ಶಂಕರ್ನ ಕನಸು, ಮುನ್ನೆಲೆಗೆ ಬಾರದ ರೋಪ್ ವೇ ವಿಚಾರ, ಮುಂದುವರೆದ ಆರೋಪ ಪ್ರತ್ಯಾರೋಪಗಳು. ರಸ್ತೆಯಲ್ಲಿ ರಾರಾಜಿಸಿದ ಶ್ರೀರಾಮನ ಕಟೌಟ್ಗಳು, ಬ್ಲೇಡ್ನಿಂದ ಹರಿದ ಕಿಡಿಗೇಡಿಗಳು, ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ. ಅಂತಾರಾಷ್ಟ್ರೀಯ ದಿಗ್ಗಜರ ಸಮಾಗಮ, ಕ್ರಿಕೆಟ್ ಪಂದ್ಯಾವಳಿಗೆ ಕಾತುರ, ನೂತನ ಕ್ರೀಡಾಂಗಣಕ್ಕೆ ಸಾಕ್ಷಿಯಾಗಲಿರುವ ಸತ್ಯಸಾಯಿ ಗ್ರಾಮ. ಮನೆ ಬಾಗಿಲಿಗೆ ಸರ್ಕಾರಿ ಸೇವೆ, ರಾಜ್ಯದೆಲ್ಲೆಡೆ ಜನತಾ ದರ್ಶನ, ಸ್ಥಳದಲ್ಲೇ ಸಾರ್ವಜನಿಕರಿಗೆ ಪರಿಹಾರ, ಸಚಿವ ಸುಧಾಕರ್.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.